ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕೆ, ಏನ್ ನಿಮ್ ಪ್ರಾಬ್ಲಮ್? ನನಗೇನು ಪ್ರಾಬ್ಲಮ್ ಇಲ್ಲಮ್ಮ, ನಿನಗೆ ತುಂಬಾ ಪ್ರಾಬ್ಲಮ್ ಇದೆ, ಅದಕ್ಕೆ ಜೀಪ್ ಹತ್ತು. ಯಾಕೆ, ನಾನ್ ಯಾಕೆ ನಿಮ್ ಜೀಪ್ ಹತ್ಬೇಕು? ಎಷ್ಟು ವರ್ಷ ಅಂತ ನಿನ್ ಕಾರ್ನಲ್ಲೇ ಓಡಾಡ್ತಿದ್ದೆ ಸಾಕ್ಷಿ, ಬೋರ್ ಆಗಲ್ವಾ? ಅದಕ್ಕೆ ನನ್ ಗೆಸ್ಟ್ ಆಗಿ ನನ್ ಜೀಪ್ ಹತ್ತು ಬಾ, ಸ್ಟೇಷನ್ ವರೆಗೂ ಮಾತಾಡ್ತಾ ಹೋಗೋಣ. ಓಕೆ? ಏನು ಹೆದರಿಸ್ತಿದ್ದೀರಾ? ನಿನ್ನ ನಾನೇ ಯಾಕೆ ಹೆದರಿಸ್ಬೇಕು? ನಿನ್ನನ್ನು ಕರ್ಕೊಂಡು ಹೋಗಿ ಸಮಾಧಿನೇ ಕಟ್ತೀನಿ. ನಾನ್ ಕರ್ಕೊಂಡು ಹೋದ್ರೆ ಈ ಸಾಕ್ಷಿಗೆ ಸಾಕ್ಷಿನೇ ಸಿಗ್ದಿರೋ ಹಾಗೆ ಮಾಡ್ತೀನಿ. ಜಾಸ್ತಿ ಮಾತಾಡದೆ ಬಂದ್ ಜೀಪ್ ಹತ್ತು. ನಾನ್ ಹತ್ತಲ್ಲ, ನನ್ ಮೇಲೆ ಯಾಕೆ ಕೇಸಿದೆ? ಒಂದ ಎರಡ ಭಯ್ಯಾ ಗಣೇಶ್ ಕೊಲೆ ಕೇಸಿಂದ ಹಿಡಿದು ನನ್ ಸ್ಟೇಷನ್ ಅಲ್ಲಿ ನನ್ನ ಅಧೀನದಲ್ಲಿದ್ದಂತ ಫೈಲ್ ನ ಕದಿಯೋದಕ್ ಕಳಿಸಿದ್ಯಲ್ಲ, ಆ ಕೇಸ್ ತನಕ. ಫೈಲ್? ಮೇಡಮ್ ಏನ್ ಮಾತಾಡ್ತಾ ಇದೀರಾ ನೀವು? ನಾನ್ ಯಾವ ಫೈಲ್ ನ ಕದಿಯ ಕಳಿಸಿಲ್ಲ. ನಿನ್ ಕಡೆ ಒಬ್ಬನ್ನ ನನ್ ಸ್ಟೇಷನ್ಗೆ ಬ್ಲೂ ಫೈಲ್ ಕದಿಯೋದಕ್ ಕಳಿಸಿದ್ದೆ ಅಲ್ವಾ? ಲೂನಾ? ಮೇಡಮ್ ಯಾವ ಬ್ಲೂ ಫೈಲು? ಶಡಪ್! ಏನು ಗೊತ್ತಿಲ್ದಿರೋಳ್ ತರ ಮಾತಾಡ್ಬೇಡ ಸಾಕ್ಷಿ. ಸೈಲೆಂಟ್ ಆಗಿ ಬಂದು ಗಾಡಿ ಹತ್ತು, ನಾನ್ ನಿನ್ನ ಅರೆಸ್ಟ್ ಮಾಡ್ತಿದ್ದೀನಿ. ಅರೆಸ್ಟಾ? ಯಾರನ್ನ ಕೇಳಿ ಅರೆಸ್ಟ್ ಮಾಡ್ತಿದ್ದೀರಾ? ನಾನು ಯಾರನ್ನು ಕೇಳಿ ಅರೆಸ್ಟ್ ಮಾಡ್ಬೇಕಾಗಿಲ್ಲ ಸಾಕ್ಷಿ, ನೀನು ತಪ್ಪು ಮಾಡಿದ್ಯಾ, ನಾನು ಅರೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ವಾರಂಟ್ ಇದೆಯಾ? ಸ್ಟೇಷನ್ಗೆ ಬಾ, ತೋರಿಸ್ತೀನಿ. ಇಲ್ಲ, ನಾನು ನನ್ನ ಲಾಯರ್ ಕಾಲ್ ಮಾಡ್ತೀನಿ. ನಾನೀಗ ನಿನ್ನ ಸ್ಟೇಷನ್ ಕರ್ಕೊಂಡು ಹೋಗಿ FIR ಹಾಕಿ ಲಾಕಪ್ ಅಲ್ಲಿ ಇರ್ತೀನಿ. ನಾಳೆ ನಿನ್ನ ಕೋರ್ಟ್ ಕರ್ಕೊಂಡು ಹೋಗ್ತೀನಲ್ವಾ, ಆಗ ನಿನ್ ಲಾಯರ್ ಜೊತೆನಲ್ಲಾದ್ರೂ ಮಾತಾಡು, ಯಾರ ಜೊತೆ ಬೇಕಾದ್ರೂ ಮಾತಾಡು. ಈಗ ಬಂದು ಗಾಡಿ ಹತ್ತು. ಇಲ್ಲ ಇಲ್ಲ, ನಾನ್ ಗಾಡಿ ಹತ್ತಲ್ಲ. ನೋಡು ಸಾಕ್ಷಿ, ಪೊಲೀಸ್ ಸ್ಟೇಷನ್ ಬಂದು ನನ್ನ ಫೈಲ್ನ ಕದ್ದಿರೋದಿಕ್ಕೆ ನಾನ್ ನಿನ್ನನ್ನ ಅರೆಸ್ಟ್ ಮಾಡ್ತೀನಿ. ಮೇಡಮ್ ನೋಡಿ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಬಾಬು ಏನಾದ್ರೂ ನನ್ನ ಹೆಸರು ಹೇಳಿದ್ನ? ಅಲ್ಲ ಸಾಕ್ಷಿ, ನಾನು ಯಾರನ್ನ ಅರೆಸ್ಟ್ ಮಾಡಿದ್ದೀನಿ ಅಂತಲೇ ನಿನ್ಗೆ ಗೊತ್ತಿಲ್ಲ. ಆದರೂ ಅಷ್ಟೊಂದು ಕರೆಕ್ಟ್ ಆಗಿ ಬಾಬುನೇ ಅಂತ ಹೇಗೆ ಹೇಳ್ತಿದ್ಯಾ? ನೀನೇ ಅವನನ್ನ ಕಳಿಸಿ ಫೈಲ್ನ ಕದಿಯೋದಕ್ಕೆ ಹೇಳಿದ್ಯಾ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಅಲ್ವಾ? ಇದೆ ನನಗೆ ಬಲವಾದ ಸಾಕ್ಷಿ. ನೀನಿಲ್ಲ ಅಂತ ವಾದಿಸಿದ್ರು ನಮ್ಮ ಪಿಸಿಗೆ ನಾನು ರೆಕಾರ್ಡ್ ಮಾಡೋದಕ್ಕೆ ಹೇಳಿದ್ದೆ, ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ನೋಡು ಸಾಕ್ಷಿ, ಬಾಬುನ ನೀನೇ ಕಳಿಸಿರೋದು, ಈ ಕೇಸ್ನ ಫಸ್ಟ್ ಅಕ್ಯೂಸ್ಟೇ ನೀನು. ಬಾಬು ಅಪ್ರೂವಲ್ ಆಗಿದ್ದಾನೆ, ಬಂದು ಗಾಡಿ ಹತ್ತು. ಕಾನ್ಸ್ಟೇಬಲ್ ಮೇಡಮ್, ಟೇಕರ್. ಓಕೆ ಮೇಡಮ್, ಬಾಮ ಬಾ. ಸೇವಂತಿ, ಸೇವಂತಿ, ಏನಾಯ್ತು ನಿನಗೆ? ನಿನ್ನ ರೂಮಲ್ಲೆಲ್ಲ ಹುಡುಕ್ದೆ, ಎಲ್ಲೂ ಕಾಣಲಿಲ್ಲ, ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದೆ. ಯಾಕೆ ಸೇವಂತಿ, ಏನಾಯ್ತು, ಯಾಕೆ ಡಲ್ ಆಗಿದೀಯಾ? ಅಲ್ಲ ಸರ್, ಆನು ನನ್ ಥರನೇ ಕನ್ಸ್ ಕಂಡೆ ಅಂತ ಅಜ್ಜಿಗೆ ಸುಳ್ಳು ಹೇಳಿ ಹೇಗ್ ನಾಟಕ ಮಾಡಿ ಅವ್ರನ್ನ ನಂಬಿಸಿದ್ಲು ಅಂತ ನೋಡಿದ್ರ? ಓ, ನೀನಿನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅದನ್ನ ಬಿಡು ಅಂತ ಹೇಳ್ದೆ ತಾನೆ, ಆದ್ರೂ ಮತ್ತೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಂತಿದ್ಯಾ? ಅದ್ ಹೇಗ್ ಮರೆಯೋದಕ್ ಸಾಧ್ಯ ಹೇಳಿ? ನಾನು ಸತ್ಯವಾಗ್ಲು ಕನಸ್ ಕಂಡು ಅವ್ರಿಗೆ ಹೇಳ್ದೆ, ಆದ್ರೆ ಅವಳು ಸುಳ್ಳು ಹೇಳಿ ಅಜ್ಜಿ ಮನ್ಸನ್ನ ಗೆದ್ಬಿಟ್ಲಲ್ಲ ಸರ್. ಅಯ್ಯಯ್ಯೋ, ನಮ್ಮಜ್ಜಿ ಒಂಥರ ಎಮೋಷನಲ್ ಫೂಲು, ಮೊಮ್ಮಗಳ ವ್ಯಾಮೋಹದಲ್ಲಿ ಸಿಕ್ಕಾಕೊಂಡು ಅವಳು ಹೇಳ್ತಿರೋದು ಸತ್ಯನ ಸುಳ್ಳ ಅಂತ ಜಡ್ಜ್ ಮಾಡೋ ಕೆಪಾಸಿಟಿನೇ ಕಳ್ಕೊಂಡಿದಾರೆ. ಅವಳಿಗೆ ಅಜ್ಜಿ ವೀಕ್ನೆಸ್ ಚೆನ್ನಾಗಿ ಗೊತ್ತು, ಅದಕ್ಕೆ ಮನೆ ಬಿಟ್ಟು ಹೊರಟೋಗ್ತೀನಿ, ಸತ್ತೋಗ್ತೀನಿ ಅಂತ ಅಜ್ಜಿಗೆ ಹೆದರ್ಸಿ ಅವ್ರ ಮನ್ಸನ್ನ ಕರೆಕ್ಟ್ ಮಾಡಿ ಅವ್ರನ್ನ ತನ್ನ ಕಡೆ ವಾಲಿಸ್ಕೊಂಡ್ಲು. ಅದು ಅವಳ ಟ್ಯಾಲೆಂಟು ಸೇವಂತಿ.
ಸೇವಂತಿ, ಅವಳು ತನ್ನ ಸರ್ವೈವಲ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ನೀನೇ ಯೋಚನೆ ಮಾಡು, ಅವಳು ಈ ಮನೇಲಿ ಸಿಕ್ಕಿರೋ ತನ್ನ ಸ್ಥಾನನ ಕಳ್ಕೊಂಡ್ರೆ ತನಗೆ ಉಳಗಾಲ ಇಲ್ಲ ಅಂತ ಅವಳು ಚೆನ್ನಾಗ್ ಗೊತ್ತು. ಸೊ ಈ ಮನೇಲಿ ಸಿಕ್ಕಿರೋ ಸ್ಥಾನನ ಉಳಿಸ್ಕೊಳ್ಳೋದಕ್ಕೆ ಅವಳು ಹೀಗೆಲ್ಲ ಮಾಡ್ತಾ ಇರೋದು. ನಾವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು, ಆರಾಮಾಗಿರು. ನಮ್ಮ ಶತ್ರು ಎಷ್ಟು ಬುದ್ಧಿವಂತರಾಗಿರ್ತಾರೋ ಅವ್ರನ್ನ ಮೀರ್ಸಿ ಗೆಲ್ಲೋದ್ರಲ್ಲೇ ಮಜಾ ಇರೋದು. ಏನೋ ಸರ್, ನೀವು ನನ್ನ ಸಮಾಧಾನಕ್ಕೆ ಹೇಳ್ತಿದ್ದೀರಾ ಅನ್ಸುತ್ತೆ. ಇವಳು ಈ ತರ ಕುತಂತ್ರ ಮಾಡೋದನ್ನೆಲ್ಲ ನೋಡ್ತಿದ್ರೆ ನೀವಿ ವಿಚಾರದಲ್ಲಿ ಗೆದ್ದು ಶಾಂತಮೂರ್ತಿ ಅಪ್ಪನ ರಿಲೀಸ್ ಮಾಡಿಸೋದು, ನಾನೇ ಶಾಂತ ಅಮ್ಮನ ಮಗಳು ಅಂತ ಸಾಬೀತ್ ಮಾಡೋದೆಲ್ಲ ತುಂಬಾ ಕಷ್ಟ ಅನ್ಸುತ್ತೆ ಸರ್. ಸರ್, ಯಾಕೆ ನಗ್ತಿದ್ದೀರಾ ನೀವು? ನನಗೆ ಕಷ್ಟ ಆಗುತ್ತೆ ಅಂತ ನೀನು ಹೇಳ್ತಿದ್ದೀಯಾ ಸೇವಂತಿ? ಯಾಕೆ, ನನ್ನ ಮೇಲೆ ನಂಬಿಕೆ ಕಡಿಮೆ ಆಗೋಯ್ತಾ? ಹಾಗಲ್ಲ ಸರ್, ನೀವು ಮನ್ಸು ಮಾಡಿದ್ರೆ ಯಾವ್ದು ಅಸಾಧ್ಯ ಅಲ್ಲ ಅಂತ ಗೊತ್ತು. ಆದ್ರೂ ಅಂದ್ರೆ ಅನು ಬುದ್ಧಿವಂತಿಕೆ ಮುಂದೆ ನಾನು ದಡ್ಡ ಕಾಣಿಸ್ತಿದ್ದೇನಾ ನಿನ್ಗೆ? ನೋಡು, ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಾನು ಆಲ್ರೆಡಿ ಈ ಕೇಸಲ್ಲಿ ನನ್ನ ನೆಕ್ಸ್ಟ್ ಮೂಮೆಂಟ್ ಏನು ಅಂತ ಡಿಸೈಡ್ ಮಾಡಾಗಿದೆ. ನಾನೀಗ ಈ ವಿಚಾರವಾಗಿ ಹೊರಗಡೆ ಹೋಗ್ತಾ ಇದ್ದೇನೆ. ಸರ್, ನಿಮ್ ಪ್ಲಾನ್ ಏನು ಅಂತ ಹೇಳಿ. ಈಗ ನನ್ನ ಹತ್ರ ಏನು ಕೇಳಬೇಡ ಸೇವಂತಿ. ಹೇಳಿ ಸರ್, ನನಗೂ ಸಮಾಧಾನ ಆಗುತ್ತಲ್ವಾ? ಸಾರಿ ಸೇವಂತಿ, ನಿನ್ ಕ್ಯೂರಿಯಾಸಿಟಿ ಹಾಗೆ ಇರ್ಲಿ, ಮುಂದೆ ಏನಾಗುತ್ತೆ ಅಂತ ನೀನ್ ನೋಡ್ತಾ ಇರು. ಆಗ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿರುತ್ತೆ. ಯಾಕ್ ಸೇವಂತಿ, ಇನ್ನು ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಸರ್. ಗೊತ್ತು, ನಿನ್ನ ಈ ಮೂಡಿಂದ ಆಚೆ ತರೋದಕ್ಕೆ ಇರೋದು ಒಂದೇ ದಾರಿ ಅಂತ. ಏನ್ ಸರ್ ಅದು? ಇರು ಇರು, ಹೇಳ್ತೀನಿ. ಸರ್, ಏನಿದು, ನಿಮ್ಗೇನ್ ಹೊತ್ತು ಗೊತ್ತು ಇಲ್ವಾ? ಎಲ್ಲ ಇದೆ, ನನಗೂ ಏನ್ ಟೈಮ್ ಇಲ್ಲ, ನಾನು ಬ್ಯುಸಿಯಾಗೇ ಇದ್ದೀನಿ. ಆದ್ರೆ ಹೊರಡೋದಕ್ಕಿಂತ ಮುಂಚೆ ನಿನ್ನ ಸುಂದರವಾದ ಮುಖದಲ್ಲಿ ನಗು ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಈ ಟ್ರಿಕ್ ಯೂಸ್ ಮಾಡಿ ನಿನ್ನ ಸಮಾಧಾನ ಮಾಡಿದೆ. ಸರಿ, ನಾನೀಗ ಗೆಲ್ಲೋದಕ್ಕೆ ಹೊರಡ್ತಾ ಇದ್ದೀನಿ, ನನಗೆ ವಿಜಯ ತಿಲಕ ಇಟ್ಕಳ್ಸಲ್ವ ನೀನು? ವಿಜಯ ತಿಲಕ ಇಡ್ಬೇಕಾ? ಗಂಡ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹೆಂಡತಿ ಗಂಡನ ಹಣೆಗೆ ಕುಂಕುಮ ಇಟ್ಕಳಿಸ್ತಾಳಲ್ಲ, ಅದು. ಓ ಹೌದಾ, ಬನ್ನಿ ಸರ್ ಹಾಗಾದ್ರೆ. ದೇವ್ರ ಮನೇಲಿ ಕುಂಕುಮ ಇದೆ, ಅದನ್ನ ನಿಮ್ ಹಣೆಗಿಟ್ಟು ಜಯಶಾಲಿಯಾಗಿ ಬನ್ನಿ ಅಂತ ಕಳಿಸ್ತೀನಿ. ಇರು, ಅದೇನು ಅಂತ ಕರೆಕ್ಟಾಗಿ ಕೇಳಿಸ್ಕೋ. ಕುಂಕುಮ ತಗೊಳ್ಳೋದಕ್ಕೆ ದೇವ್ರ ಮನೆಯವ್ರಿಗೂ ಹೋಗೋ ಅವಶ್ಯಕತೆ ಇಲ್ಲ, ಹಣೆನೂ ಇಲ್ಲೇ ಇದೆ, ಕುಂಕುಮನೂ ಇಲ್ಲೇ ಇದೆ. ಇಲ್ಲೇ ಸರ್, ಗೊತ್ತಾಗ್ತಿಲ್ವಾ? ಸರಿ, ತೋರಿಸ್ತೀನಿ ಇರು. ಈ ನಿನ್ ತುಟಿಯಿಂದ ನನ್ನ ಹಣೆಗೆ ಮುತ್ಕೊಡು, ಅದೇ ನನ್ನ ವಿಜಯ ತಿಲಕ. ಹೋಗ್ ಬನ್ನಿ ಸರ್, ಎಲ್ಲ ಒಳ್ಳೇದಾಗ್ಲಿ. ಕರ್ಕೊಂಡು ಹೋಗಿ ಲಾಕಪ್ಪಲ್ಲಿ ಹಾಕಿ. ಬಿಡಿ, ನಾನೇ ಬರ್ತೀನಿ. ನೀನ್ ಎಲ್ಲಿ ಬರ್ತೀಯ? ನೀನಾಗೆ ಬಂದ್ಯಾ ಇಲ್ಲಿಗೆ? ನಿನ್ನ ಕರ್ಕೊಂಡು ಬಂದಿದ್ದು ನಾವು. ಯಾಕೆ, ಪೊಲೀಸ್ ಅವ್ರು ಮುಟ್ಟಿದ್ರೆ ನಿನ್ಗೆ ಮೈಲ್ಗೆ ಆಗೋಗುತ್ತಾ? ಗುರಾಯಿಸ್ಬೇಡ, ಕರ್ಕೊಂಡು ಹೋಗಿ ಒಳಗಾಕಿ. ಬಾಮ್ಮ, ಅಲ್ಲೇ ನೋಡ್ತೀಯಾ.